ಹಬ್ಬ ಹರಿದಿನ ಜನ್ಮದಿನ ಹೀಗೆ ಏನಾದರೂ ವಿಶೇಷ ಇದ್ದಾಗ ಮಾತ್ರ ಬಹುತೇಕರು ದೇವಸ್ಥಾನದತ್ತ ತೆರಳುವುದು, ದೇವರಿಗೆ ಹಣ್ಣುಕಾಯಿ ಮಾಡಿಸಿ ಪ್ರಾರ್ಥನೆ ಮಾಡುವುದು. ಆದರೆ ಮಲ್ಲೇಶ್ವರಂನಲ್ಲಿರೋ ಈ ದೇವಾಲಯಕ್ಕೆ ವರ್ಷದ 365 ದಿನವೂ ಭಕ್ತರು ಬರ್ತಾರೆ. ಇದಕ್ಕೆ ಕಾರಣ ಈ ದೇವಾಲಯದ ಅಲಂಕಾರ. ಕನ್ನಿಕಾ ಪರಮೇಶ್ವರಿ ದೇವಾಲಯಕ್ಕೆ ಬರೋ ಭಕ್ತರನ್ನ ನಿತ್ಯ ಸ್ವಾಗತಿಸೋದು ಈ ಸುಂದರ ಅಲಂಕಾರ. ಸುಮಾರು 80 ವರ್ಷ ಇತಿಹಾಸವಿರೋ ಈ ದೇಗುಲದಲ್ಲಿ ಅಲಂಕಾರವೇ ತುಂಬಾ ಫೇಮಸ್. ಇಷ್ಟಕ್ಕೂ ಇದರ ಹಿಂದೆ ಇರೋ ಕೈಚಳಕ ಯಾರದ್ದು ಗೊತ್ತಾ? ದೇವಾಲಯದ ಅರ್ಚಕರಾದ ಡಾಕ್ಟರ್ ಸೂತ್ರಂ ಕಿರಣ್ ಶಾಸ್ತ್ರಿ. ITBT ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸೂತ್ರಂ ಕಿರಣ್ ಶಾಸ್ತ್ರಿ ಅರ್ಚಕ ವೃತ್ತಿಗೆ ಎಂಟ್ರಿ ಕೊಟ್ಟಿದ್ದು 3 ವರ್ಷಗಳ ಹಿಂದೆ. ನಾನು ಕಳೆದ 3 ವರ್ಷಗಳ ಹಿಂದೆ ಅಂದರೆ ಫುಲ್ ಟೈಮ್ ಅಂದರೆ ಯಾವಾಗಲೂ ಬರ್ತಾಯಿದ್ದೆ, ಆದರೆ 3 ವರ್ಷಗಳ ಹಿಂದೆ ಸ್ಥಾಯಿ ಸನ್ನಿಧಿಗೆ ಆ ತಾಯಿಯ ವಾಸವಿ ಕನಿಕಾ ಪರಮೇಶ್ವರಿ ಮಾತೆಗೆ ಸೇವೆ ಮಾಡಬೇಕು ಅಂತ ನನ್ನ ಉದ್ಯೋಗ ಬಿಟ್ಟು ಇಲ್ಲಿಗೆ ಬಂದಿರೋದು. 18 ವರ್ಷಗಳ ಕಾಲ ಆಕ್ಸಾ ಬಿಸ್ನೆಸ್ ಸರ್ವೀಸಸ್ ಅಂತ ಒಂದು ITBT ಕಂಪ್ನಿನಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಬರತಕ್ಕಂತಹ ಭಕ್ತಾದಿಗಳು, ಅವರ ಭಕ್ತಾದಿಗಳ ಪ್ರೋತ್ಸಾಹ ಇಲ್ಲ ಅಂದರೆ ನಾವು ಏನೂ ಮಾಡೋದಕ್ಕೂ ಆಗುವುದಿಲ್ಲ. ಪ್ರತಿದಿನ ವೈವಿಧ್ಯವಾದ ಅಲಂಕಾರ ಮಾಡಿಕೊಡಬೇಕು ಅಂದರೆ ನಾವು ಯಾವುದು ಪ್ಲ್ಯಾನ್ ಮಾಡೋದಿಲ್ಲ, ಯಾವುದು ಪ್ರಿಪ್ರಿಪ್ರೇಷನ್ ಕೂಡ ಮಾಡೋದಿಲ್ಲ. ಆ ಭಗವತಿ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ನಾನು ಇವತ್ತಿನ ದಿವಸ ತಾಯಿ ನಿನ್ನ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಆ ಭಗವತಿ ತಾನೇ ಆ ಅಲಂಕಾರ ಸ್ವರೂಪಿಣಿಯಾಗಿ ಮಾಡಿಸ್ಕೊಂಡ್ಬಿಡ್ತಾರೆ. ಬ್ರಾಹ್ಮಿ ಅಲಂಕಾರ ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಖಿ, ಇಂದ್ರಾಣಿ, ಸರಸ್ವತಿ, ಮಹಾವಿಷ್ಣು ಸ್ವರೂಪಿ ಅಲಂಕಾರಗಳಲ್ಲಿ ಕನ್ನಿಕಾ ಪರಮೇಶ್ವರಿ ಕಂಗೊಳಿಸುವಂತೆ ಮಾಡ್ತಾರೆ ಸೂತ್ರಂ ಕಿರಣ್ ಶಾಸ್ತ್ರಿ. ಅದರಲ್ಲೂ ದೂರದ ತಿರುಪತಿ ತಿಮ್ಮಪ್ಪನೇ ಮಲ್ಲೇಶ್ವರಂಗೆ ಬಂದು ಭಕ್ತರಿಗೆ ದರ್ಶನ ಕೊಡ್ತಿದ್ದಾನೇನೋ ಅನ್ನೋ ರೀತಿಯಲ್ಲಿ ತಾಯಿಗೆ ಈ ಅರ್ಚಕರು ಮಾಡೋ ಅಲಂಕಾರ ನಿಜಕ್ಕೂ ಕಣ್ಣಿಗೆ ಹಬ್ಬ. ಅಲಂಕಾರನೂ ವಿಶೇಷವಾಗಿದೆ. ಇದು ಪುರಾತನ ಕಾಲದಿಂದ ನಾವು ಏನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೂ ಖಂಡಿತ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗೆ ಇಲ್ಲಿ ನವರಾತ್ರಿಗಂತೂ ವಿಶೇಷ ಅಲಂಕಾರ, ದಿನ ನಿತ್ಯನೇ ಅಲಂಕಾರನ ನೋಡೋದಕ್ಕೆ 2 ಕಣ್ಣು ಸಹ ಸಾಕಾಗಲ್ಲ. ಮತ್ತು ಏನೇ ಅಲಂಕಾರ ಮಾಡಿದ್ರೂ ಅದನ್ನು ದೇವರಿ ಮುಂದೆಯಿಂದ ನಾವು ಅಲುಗಾಡೋ ಹಾಗೆ ಇಲ್ಲ, ಆ ರೀತಿ ಅಲಂಕಾರ ಚೆನ್ನಾಗಿರುತ್ತೆ. ದೇವರಿಗೆ ಮಾಡೋ ಅಲಂಕಾರದಲ್ಲಿ ಇವರ ಕೌಶಲ್ಯವನ್ನು ಕಂಡ ಅಂತಾರಾಷ್ಟ್ರೀಯ ಓಪನ್ ಯೂನಿವರ್ಸಿಟಿ ಆಫ್ ಜರ್ಮನಿ, ಇಂಡಿಯನ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಸೂತ್ರಂ ಕಿರಣ್ ಅವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಜೊತೆಗೆ ದೇವರಿಗೆ ತಾವು ಮಾಡೋ ಅಲಂಕಾರದಿಂದಲೇ ಭಾರತ ವಿಕಾಸ ರತ್ನ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಆಫ್ ಲಂಡನ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಜೀನಿಯಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲೂ ಹೆಸರು ಮಾಡಿದ್ದಾರೆ. ನಿಮಗೂ ಅದ್ಭುತ ಅಲಂಕಾರಗಳಿಂದ ಕಂಗೊಳಿಸೋ ಕನ್ನಿಕಾ ಪರಮೇಶ್ವರಿಯನ್ನ ಕಣ್ತುಂಬಿಸಿಕೊಳ್ಬೇಕು ಅಂದರೆ ನೀವು ಒಮ್ಮೆ ದೇಗುಲಕ್ಕೆ ಭೇಟಿ ಕೊಡಿ. ಅನುಜಾ, ಫಸ್ಟ್ ನ್ಯೂಸ್, ಬೆಂಗಳೂರು.